ಹಲೋ ಡಿಯರ್ ಫ್ರೆಂಡ್ಸ್, ನೀವೆಲ್ಲರೂ ಕೂಡ ಡಿಟಾಕ್ಸ್ ಡ್ರಿಂಕ್ಸ್ ಬಗ್ಗೆ ಕೇಳಿರ್ತೀರ ಅಲ್ವಾ? ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್, ವಿಷಕಾರಿ ವಸ್ತುವನ್ನು ಹೊರಗಾಗಲಿಕ್ಕೆ ನಾವು ಡಿಟಾಕ್ಸ್ ಡ್ರಿಂಕ್ಸ್ನ ಪ್ರಿಪೇರ್ ಮಾಡ್ತೀವಿ. ಅಂದರೆ ಈ ಸೊಪ್ಪು, ತರಕಾರಿ ಅದೆಲ್ಲ ಹಾಕಿ ಒಂದು ಜ್ಯೂಸ್ ಪ್ರಿಪೇರ್ ಮಾಡ್ತೀವಿ. ಆ ಜ್ಯೂಸನ್ನು ಕುಡಿದಾಗ ನಮ್ಮ ಬಾಡಿಯಲ್ಲಿ ಬೇಡದೇ ಇರುವಂತಹ ಟಾಕ್ಸಿನ್ಸ್ ಏನಿದೆ ನಮ್ಮ ಬಾಡಿ ರಿಲೀಸ್ ಮಾಡುತ್ತೆ. ನಮ್ಮ ಬಾಡಿ ಮತ್ತೆ ಆರೋಗ್ಯವಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಅದರ ಆ ಬಾಡಿ ಆರೋಗ್ಯ ಇರಲಿ, ಆ ಚೈತನ್ಯ ಇರಲಿ, ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದು ಡಿಟಾಕ್ಸ್ ಡ್ರಿಂಕ್ಸ್ ಬಗ್ಗೆ, ನಮ್ಮ ಬಾಡಿಯಲ್ಲಿರುವಂತಹ ಟಾಕ್ಸಿನ್ಸ್ನ ವಿಷವನ್ನು ಹೊರಗೆ ಹಾಕ್ಲಿಕ್ಕೆ ಯೂಸ್ ಮಾಡುವಂಥದ್ದು. ಯಾವಾಗಾದರೂ ಅನಿಸಿದ್ಯಾ ನಮ್ಮ ಮನಸ್ಸಿನಲ್ಲಿರುವಂತಹ ಟಾಕ್ಸಿನ್ಸ್ನ ಹೊರಗೆ ಹಾಕ್ಲಿಕ್ಕೆ ಒಂದು ಜ್ಯೂಸ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ? ಸೊ ಅದನ್ನು ಕುಡಿದ ತಕ್ಷಣ ಸಾಕು ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಟಾಕ್ಸಿನ್ಸ್, ಬೇಡದೇ ಇರುವಂಥ ಮೆಮರೀಸ್, ಡಿಸ್ಟರ್ಬ್ ಮಾಡುವಂಥ ಮೆಮರೀಸ್ ಇರ್ಬೋದು, ಎಲ್ಲ ನೆಗೆಟಿವ್ ಆಲೋಚನೆ ಇರ್ಬೋದು, ರಿಲೀಸ್ ಆಗೋ ಹಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಅಫ್ಕೋರ್ಸ್ ಡಿಟಾಕ್ಸ್ ಡ್ರಿಂಕ್ಸ್ ಇಲ್ಲ, ಆದರೆ ದೇರ್ ಆರ್ ಸರ್ಟೇನ್ ವೇಸ್. ಸೊ ಕೆಲವೊಂದು ಮೆಥಡ್ಸ್ನ ನೀವು ಫಾಲೋ ಮಾಡ್ತಾ ಹೋದರೆ, ಕೆಲವೊಂದು ಹೀಲಿಂಗ್ ಮೆಥಡ್ಸ್ನ ನೀವು ಫಾಲೋ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಮನಸ್ಸಿನಲ್ಲಿರುವಂತಹ ಟಾಕ್ಸಿನ್ ಕೂಡ ಈಸಿಯಾಗಿ ರಿಲೀಸ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೀವು ತಿಳ್ಕೊಳ್ತೀರಾ ನಿಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಟಾಕ್ಸಿನ್ಸ್ನ ಹೇಗೆ ರಿಮೂವ್ ಮಾಡೋದು ಅಂತ, ತುಂಬ ಈಸಿಯಾಗಿ ಅದು ಕೂಡ. ಸೊ ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಾನು ಸಂಜನಾ, ಐ ಆಮ್ ಅ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರಲ್ಲಿನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೆಟ್ ಸ್ಟಾರ್ಟ್. ಸರಿ, ನಮ್ಮ ಮನಸ್ಸಿನಲ್ಲಿ ಟಾಕ್ಸಿನ್ಸ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಾದರೂ ಹೇಗೆ? ನಂಗೆ ನಿಜ ಹೇಳಿ, ನೀವು ದಿನದಲ್ಲಿ ಎಷ್ಟು ಸಮಯ ಖುಷಿಯಾಗಿರ್ತೀರ? ದಿನದಲ್ಲಿ ಪಾಸ್ಟ್ನ ಚಿಂತೆ, ಫ್ಯೂಚರ್ನ ಚಿಂತೆ ಇಲ್ಲದೆ ಪ್ರೆಸೆಂಟ್ ಮೊಮೆಂಟಲ್ಲಿ ಎಷ್ಟು ಸಮಯ ಕಳೀತೀರಾ? ಟ್ರಿಗರ್ ಆಗದೆ ಯಾರಾದರೂ ಏನಾದರೂ ಅಂದರೂ ಕೂಡ ಇರಲಿ ಬಿಡು ಅಂತ ಬೇಜಾರು ಮಾಡ್ಕೊಳ್ದೆ, ಹಳೆ ವಿಷಯವನ್ನು ನೆನಪು ಮಾಡ್ಕೊಳ್ದೆ, ಕೊರಗದೆ, ಅಯ್ಯೋ ದೇವ್ರೆ ಅಂತ ಚಿಂತೆ ಮಾಡಿದೆ ಎಷ್ಟು ಸಮಯ ಕಳೀತೀರಾ? ಒಂದು ದಿನದಲ್ಲಿ, ಒಂದು ದಿನದಲ್ಲಿ ನೀವು ಎಷ್ಟು ಸಮಯ ಪೀಸ್ ಆಫ್ ಮೈಂಡಲ್ಲಿ ಕಳೀತೀರಾ? ಎಷ್ಟು ಸಮಯ ಖುಷಿಯಿಂದ, ಪ್ರತಿ ಕ್ಷಣ ಒಂದು ರೀತಿ ಫುಲ್ಫಿಲ್ಮೆಂಟಲ್ಲಿ ಎಷ್ಟು ಸಮಯ ಕಳೀತೀರಾ? ಒಂದು ದಿನದಲ್ಲಿ ನೀವು ಎಷ್ಟು ಜಾಸ್ತಿ ಸಮಯ ಈ ಇಮೋಷನ್ಸ್ ಇದೆ ಅಲ್ಲ, ಪೀಸ್, ಲವ್, ಜಾಯ್, ಸ್ಪಾಂಟೇನಿಯಸ್ ಫುಲ್ಫಿಲ್ಮೆಂಟ್, ಸೊ ಈ ಈ ಇಮೋಷನ್ಸ್ ಮೇಲೆ ನೀವು ಎಷ್ಟು ಟೈಮ್ ಕಳೀತೀರಾ, ಅಷ್ಟು ನಿಮ್ಮ ಮನಸ್ಸು ಆರೋಗ್ಯವಾಗಿದೆ ಅಂತ ಅರ್ಥ. ಎಲ್ಲೂ ಕೂಡ ನೆಗೆಟಿವ್ ಥಾಟ್ಸ್ ಬರಬಾರ್ದು, ನೆಗೆಟಿವ್ ಥಾಟ್ಸೇ ಇಲ್ಲ, ಬರೀ ಪಾಸಿಟಿವ್ ಅಂತ ನಾನು ಹೇಳಲಿಲ್ಲ. ಬದಲಾಗಿ ಒಂದು ದಿನದಲ್ಲಿ ಎಷ್ಟು ಸಮಯ, ಎಷ್ಟು ಜಾಸ್ತಿ ಸಮಯ ನೀವು ಈ ಒಳ್ಳೆಯ ಇಮೋಷನ್ಸ್ ಒಟ್ಟಿಗೆ, ಈ ಒಳ್ಳೆಯ ಫೀಲಿಂಗ್ಸ್, ಒಳ್ಳೆಯ ಪಾಸಿಟಿವ್ ಫೀಲಿಂಗ್ಸ್ ಒಟ್ಟಿಗೆ ಕಳೀತೀರ, ಅದು ನಿರ್ಧಾರ ಮಾಡುತ್ತೆ ನಿಮ್ಮ ಮನಸ್ಸಿನಲ್ಲಿ ನಿಜವಾಗೂ ಟಾಕ್ಸಿನ್ಸ್ ಇದೆಯಾ ಇಲ್ವಾ ಅಂತ. ಸೊ ಜಾಸ್ತಿ ಸಮಯ ನೀವು ಆರಾಮಾಗಿರ್ತೀರ, ಸ್ವಲ್ಪ ಸಮಯ ಎಲ್ಲೋ ಸ್ವಲ್ಪ ಆಫ್ ಆಗೋದಾಗತ್ತೆ ಅಂತ ಅಂದರೆ ದ್ಯಾಟ್ಸ್ ಓಕೆ, ದ್ಯಾಟ್ಸ್ ಪರ್ಫೆಕ್ಟ್ಲಿ ಫೈನ್. ಸರಿ, ಈ ಟಾಕ್ಸಿನ್ಸ್ ಅಥವಾ ಬೇಡದೇ ಇರುವಂಥ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಹೇಗೆ ತುಂಬಿಕೊಳ್ತು? ನಮ್ಮೆಲ್ಲರ ಲೈಫಲ್ಲೂ ಕೂಡ ಒಂದೆಲ್ಲ ಒಂದು ಘಟನೆ ನಡೆದಿರುತ್ತೆ, ಅಥವಾ ಫೇಲ್ಯೂರ್ಸ್ ಇರ್ಬೋದು, ಬೇಜಾರು ಇರ್ಬೋದು, ಅಥವಾ ಬೇರೆಯವ್ರು ಮಾಡಿದ ಇನ್ಸಲ್ಟ್ ಇರ್ಬೋದು, ಎಲ್ಲ ನಡೆದಿರುತ್ತೆ. ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಸೊ ಎಲ್ಲ ಅನುಭವ ಆಗಿರುತ್ತೆ. ಆದರೆ ಆ ಅನುಭವದಿಂದ ಪಾಠ ಕಲಿತು ಮುಂದೆ ಹೋಗೋದನ್ನು ಬಿಟ್ಟು, ಆ ಅನುಭವದಲ್ಲಿ, ಆ ಎಕ್ಸ್ಪೀರಿಯೆನ್ಸಲ್ಲಿ ಏನೆಲ್ಲ ನೆಗೆಟಿವ್ ವಿಷಯ ಆಯಿತು ಅದನ್ನಷ್ಟೇ ಅಬ್ಸಾರ್ಬ್ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದರೆ, ಅಫ್ಕೋರ್ಸ್ ಅದೆಲ್ಲೋ ಮನಸ್ಸಿನಲ್ಲಿ ಹೋಲ್ಡ್ ಮಾಡಿರುವಂಥ ನೆಗೆಟಿವ್ ಇಮೋಷನ್ಸ್ ಏನಿದೆ ಅದೇ ಟಾಕ್ಸಿನ್ ಆಗಿ ಕನ್ವರ್ಟ್ ಆಗಿ ನಿಮಗೆ ಇನ್ನೂವರೆಗೂ ಕೂಡ, ಎಷ್ಟೋ ವರ್ಷದ ಹಿಂದೆ ನಡೆದಿರುವಂಥ ಇನ್ಸಿಡೆಂಟ್ ಕೂಡ ಇನ್ನೂ 3D ಇಮೇಜ್ ಆಗಿ, ಇನ್ನೂ 3D ಮೆಮರಿ ಆಗಿ ನಿಮ್ಮನ್ನು ಕಾಡ್ತಾ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಅಲ್ಟಿಮೇಟ್ಲಿ ಬಾಡಿ, ಮನಸ್ಸು ಎರಡೂ ಕೂಡ ಹಾಳಾಗ್ತಾ ಹೋಗುತ್ತೆ. ಜೊತೆಗೆ ಆ ಟಾಕ್ಸಿನ್ ಏನಿದೆ, ಮನಸ್ಸಿನ ಟಾಕ್ಸಿನ್ ಏನಿದೆ, ಜೀವನದಲ್ಲೇ ನಿಮ್ಮನ್ನು ಹ್ಯಾಪಿಯಾಗಿರ್ಲಿಕ್ಕೆ ಬಿಡಲ್ಲ, ನಿಮ್ಮ ಸುತ್ತಮುತ್ತ ಇರೋರೂ ಕೂಡ ಹ್ಯಾಪಿಯಾಗಿರ್ಲಿಕ್ಕೆ ಬಿಡಲ್ಲ. ಸೊ ಮನಸ್ಸಿನಲ್ಲಿ ಇಷ್ಟೆಲ್ಲ ಟಾಕ್ಸಿನ್ ಇಟ್ಕೊಂಡು ಮುಂದುವರಿಬೇಕಾ? ಬೇಡ ಅಲ್ವಾ? ಸೈಕೊಲಾಜಿಕಲಿ, ಸೈಂಟಿಫಿಕಲಿ ಪ್ರೂವ್ ಆಗಿರುವಂತಹ ಈ 6 ಸ್ಟೆಪ್ಸ್ನ ನೀವೇನಾದರೂ ಫಾಲೋ ಮಾಡಿದ್ದೇ ಆಗಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಬೇಜಾರಿರಲಿ ಅಥವಾ ಯಾವುದೇ ರೀತಿಯ ಟಾಕ್ಸಿನ್ ನಿಮ್ಮ ಮನಸ್ಸಿನಲ್ಲಿರಲಿ, ಈಸಿಯಾಗಿ ಹೊರಹೋಗುತ್ತೆ, ಆರಾಮಾಗಿ ನೀವು ಖುಷಿಯಾಗಿ ಇರಬಹುದು. ಯಾವುದೇ ಹಾಂಟಿಂಗ್ ಮೆಮರಿ ಇರಲಿ, ಯಾರದೇ ಮಾತಿರಲಿ, ಬ್ಲೇಮ್ ಇರಲಿ, ನೋ, ಯಾವುದೂ ನಿಮಗೆ ಇನ್ನೂ ಡಿಸ್ಟರ್ಬ್ ಮಾಡಲ್ಲ ಈ 6 ಸ್ಟೆಪ್ಸ್ನ ನೀವೇನಾದರೂ ಫಾಲೋ ಮಾಡಿದ್ದೇ ಆದರೆ. ಬಿಫೋರ್ ದ್ಯಾಟ್ ಎಲ್ಲರೂ ಕೂಡ ಪೆನ್ ಮತ್ತು ಪೇಪರ್ನ ಗ್ರ್ಯಾಬ್ ಮಾಡಿ. ಸೊ ಇಟ್ಕೊಳ್ಳಿ ನಿಮ್ಮ ಹತ್ರ ಪೆನ್ ಆ್ಯಂಡ್ ಪೇಪರ್. ಸೊ ಫಸ್ಟ್ ಸ್ಟೆಪ್ ಏನು ಅಂತ ಅಂದರೆ, ಯಾವುದೋ ಒಂದು ಇನ್ಸಿಡೆಂಟ್ ನಿಮ್ಮನ್ನು ಈಗಲೂ, ಹಳೆ ಇನ್ಸಿಡೆಂಟ್ ಇರಲಿ ಅಥವಾ ರೀಸೆಂಟಾಗಿ ಆಗಿರುವಂಥ ಇನ್ಸಿಡೆಂಟ್ ಇರಲಿ, ಅಥವಾ ಏನು ಬೇಜಾರಿದೆ ನಿಮಗೆ, ಯಾವ ವಿಷಯದಲ್ಲಿ ಬೇಜಾರಿದೆ ನಿಮ್ಮ ಲೈಫ್ನಲ್ಲಿ, ನೋಟ್ ಡೌನ್ ಮಾಡಿ. ಈ ವಿಷಯಕ್ಕೆ ಬೇಜಾರಿದೆ ನನಗೆ, ಅವ್ರು ಹಂಗಂದ್ರು ಅಂತ ಬೇಜಾರಿದೆ, ಅಥವಾ ಈ ಸಮಸ್ಯೆ ಇದೆ ಅಂತ ಬೇಜಾರಿದೆ, ಅಥವಾ ಅವರಿಂದ ಹಂಗಾಯ್ತು, ಇವರಿಂದ ಹಂಗಾಯ್ತು. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ, ಯಾರಿಂದ ನಿಮಗೆ ಈ ಸಮಸ್ಯೆಯಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ?
ಯಾವುದಾದ್ರೂ ಸಮಸ್ಯೆ ಇರಲಿ, ಆ ಸಮಸ್ಯೆಯಲ್ಲಿ ನೀವು ಯಾರಿಂದ ಸಿಕ್ಕಾಕೊಂಡಿದ್ದೀರ, ಅದಕ್ಕೆ ಕಾರಣ ಯಾರು, ಆ ಕಾರಣ ಆದ ಹೆಸರನ್ನು, ಆ ಕಾರಣ ಆದವರ ಹೆಸರನ್ನು ಬರೀರಿ. ಓಕೆನಾ? ಸೊ ಈಗ ಆ ಕಾರಣ ಆದವರ ಹೆಸರು ಬರೆದ್ರಿ. ಒಂದು ಸಲ ಅದು ಓದಿ ನೀವು ಯಾವ ಸಮಸ್ಯೆಯಲ್ಲಿದೆ, ಆ ಸಮಸ್ಯೆಯಲ್ಲಿ ಸಿಲುಕಿ ಹಾಕ್ಕೊಳ್ಳಿಕ್ಕೆ, ಆ ಸಮಸ್ಯೆಯಲ್ಲಿ ಸುಳಿಯಲ್ಲಿ ಬೀಳಲಿಕ್ಕೆ ಯಾರು ಕಾರಣ ಅಂತ ನೇಮ್ ಬರೆದಿದ್ದೀರಲ್ಲ, ಅದನ್ನು ಇನ್ನೊಂದು ಸಲ ಓದಿ. ಸೊ ಫಸ್ಟ್ ಸ್ಟೆಪ್ ಏನು ಅಂತ ಅಂದರೆ, ನೋ ಬ್ಲೇಮ್ ಗೇಮ್ ಅಥವಾ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಲೈಫ್. ನಿಮ್ಮ ಲೈಫ್ನಲ್ಲಿ ಏನೇ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದಕ್ಕೆ ನೀವೇ ರೆಸ್ಪಾನ್ಸಿಬಲ್ ಆಗಿರ್ತೀರ. ಸ್ವಲ್ಪ ಟೈಮ್ ಮುಂಚೆ ಬರೆದ್ರಿ ಅಲ್ಲ, ಯಾವ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರಿ ಆ್ಯಂಡ್ ಅದಕ್ಕೆ ಯಾರು ಕಾರಣ ಅಂತ. ನೋ, ಅದಕ್ಕೆ ಯಾರು ಕಾರಣ ಅಲ್ಲ, ಸೋಲ್ಲಿ ನೀವೇ ಕಾರಣ. ನಿಮ್ಮ ಲೈಫ್ನಲ್ಲಿ ಏನೇ ಖುಷಿ ಇರಲಿ, ಏನೇ ಬೇಜಾರಿರಲಿ, ಅದಕ್ಕೆ ಕಾರಣ ನೀವೇ, ಅದನ್ನು ಅಟ್ರ್ಯಾಕ್ಟ್ ಮಾಡಿದ್ದು ನೀವೇ. ನೆಪ ಅಥವಾ ನೀವು ಏನಂತಾರೆ, ಆ ಬ್ಲೇಮನ್ನು ನೀವು ಬೇರೆಯವ್ರ ಮೇಲೆ ಹಾಕಿದ್ರಿ ಅಂತ ಅಂದರೆ ಯು ಬಿಕಮ್ ಪವರ್ಲೆಸ್. ಆಯಿತಾ? ಬೇರೆಯವ್ರು ನಿಮ್ಮನ್ನು ಈಸಿಯಾಗಿ ಆಟ ಆಡಿಸ್ಬೋದು. ಬಿಕಾಸ್ ವೆನ್ ವಿ ಬ್ಲೇಮ್ ಅದರ್ಸ್, ಅವರಿಂದ ಹಂಗಾಯಿತು, ಇವರಿಂದ ಹಂಗಾಯಿತು, ಹಂಗಾಯಿತು, ಹಿಂಗಾಯಿತು ಅಂತ ವೆನ್ ವಿ ಬ್ಲೇಮ್ ಅದರ್ಸ್, ಬೇರೆಯವರಿಗೆ ನಾವು ಕೈ ತೋರಿಸ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಖುಷಿಯ ರೆಸ್ಪಾನ್ಸಿಬಿಲಿಟಿ, ನಮ್ಮ ಜೀವನದ ರೆಸ್ಪಾನ್ಸಿಬಿಲಿಟಿ ಬೇರೆಯವ್ರ ಮೇಲೆ ಹಾಕ್ತಾ ಇದ್ದೀವಿ ಅಂತಂದರೆ ವಿ ಆರ್ ಪವರ್ಲೆಸ್ ಅಂತ ಅರ್ಥ. ನಿಮ್ಮ ಖುಷಿಯ ರಿಮೋಟ್ ಕಂಟ್ರೋಲ್ನ ಬೇರೆಯವ್ರ ಕೈಲಿ ಕೊಟ್ಬಿಟ್ರಿ ಅಂತ ಅರ್ಥ. ಸೊ ಈಗ ಏನು ಮಾಡಬೇಕು ಅಂತ ಅಂದರೆ ಆ ರಿಮೋಟ್ ಕಂಟ್ರೋಲ್ನ ವಾಪಸ್ ತಗೊಳ್ಬೇಕು. ಅಂದರೆ ಇವತ್ತಿನಿಂದ ನಿಮ್ಮ ಲೈಫ್ನಲ್ಲಿ ಏನೇ ಆಗಿರಲಿ ಅದರ 100% ರೆಸ್ಪಾನ್ಸಿಬಿಲಿಟಿ ನಿಮ್ಮದೇ. ಸೊ ಏನೇ ಆಗ್ತಾ ಇರಲಿ, ನಿಮ್ಗೆ ಯಾವುದೇ ರೀತಿಯ ಬೇಜಾರಿರಲಿ, ಯಾರು ಹರ್ಟ್ ಮಾಡಿರೋದಾಗಿರಲಿ, ಓಕೆ ಅವರು ಹರ್ಟ್ ಮಾಡಿದ್ದಾರೆ ಅಂತ ಹೇಳ್ತೀರಾ, ಹರ್ಟ್ ಆಗಲಿಕ್ಕೆ ಅವಕಾಶ ಕೊಟ್ಟವರು ಕೂಡ ನೀವೇ ಆಗಿರ್ತೀರಾ, ನೆನಪಿರಲಿ. ಸೊ ಆದ ಕಾರಣ ಇನ್ನು ಮುಂದೆ ಅವರಿಂದ ಹಂಗಾಯಿತು, ಇವರಿಂದ ಹಂಗಾಯಿತು ಅಂತ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ಸ್ಟೆಪ್ ಏನು, ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಲೈಫ್ ಅಂತ ಅಂದರೆ ಏನೇ ಆಗಲಿ, ಹ್ಯಾಂಡ್ಸ್ ಆನ್ ಯುವರ್ ಹಾರ್ಟ್, ಹೇಳ್ತಾ ಇರಿ, ಅಫ್ಕೋರ್ಸ್ ನನ್ನ ಲೈಫಲ್ಲಿ ಎಲ್ಲ ವಿಷಯಕ್ಕೂ ನಾನೇ 100% ರೆಸ್ಪಾನ್ಸಿಬಲ್. ನನ್ನ ಖುಷಿಗೂ ನಾನೇ ಕಾರಣ, ನನ್ನ ಬೇಜಾರಿಗೂ ನಾನೇ ಕಾರಣ, ಬೇರೆ ಯಾರು ಕಾರಣ ಅಲ್ಲ. ಅದಕ್ಕೆ ಏನೇ ಆಗ್ತಾ ಇರಲಿ ನನ್ನ ಲೈಫಲ್ಲಿ, ಅದಕ್ಕೆ ನಾನೇ 100% ರೆಸ್ಪಾನ್ಸಿಬಲ್ ಅಂತ. ನಾನೇ ರೆಸ್ಪಾನ್ಸಿಬಲ್, ನಾನೇ ರೆಸ್ಪಾನ್ಸಿಬಲ್ ಅಂತ ನಮ್ಮ ಮಿಸ್ಟೇಕ್ಸ್ನ ರೆಸ್ಪಾನ್ಸಿಬಿಲಿಟಿ ಅಥವಾ ನಮ್ಮ ಬೇಜಾರನ್ನ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಏನಾದರೂ ನಾವು ತಗೊಳ್ತಾ ಇದ್ದೀವಿ ಅಂತ ಅಂದರೆ ಜಸ್ಟ್ ಆಬ್ಸರ್ವ್, ಆ ಧೈರ್ಯ, ಆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಹೇಗಂತ ಅಂದರೆ, ಸಮಸ್ಯೆಯನ್ನು ಅಟ್ರ್ಯಾಕ್ಟ್ ಮಾಡಿದ್ದು ನೀವೇ ಅಂತ ಆದರೆ ಸೊಲ್ಯೂಷನ್ ಕೂಡ ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ ಅಂತ ಅರ್ಥ. ನೀವು ಬೇರೆಯವ್ರ ಮೇಲೆ ಬ್ಲೇಮನ್ನು ಹಾಕ್ತೀರಾ ಅಂತ ಅಂದರೆ ಬೇರೆಯವ್ರು ಚೇಂಜ್ ಆಗೋ ತನಕ ನೀವು ವೇಟ್ ಮಾಡಬೇಕಾಗತ್ತೆ. ಬೇರೆಯವ್ರು ಚೇಂಜ್ ಆಗೋದು ನಿಯರ್ಲಿ ಇಂಪಾಸಿಬಲ್ ಟಾಸ್ಕೇ ಅದು, ಬೇರೆಯವರನ್ನು ನೀವು ಚೇಂಜ್ ಮಾಡ್ತೀರಾ ಅನ್ನೋದು ಕೂಡ ಅಲ್ವಾ. ಸೊ ಅದಕ್ಕೋಸ್ಕರ ಬೋಲ್ಡ್ಲಿ ನಿಮ್ಮ ಲೈಫಲ್ಲಿ ಏನೇ ಆಗ್ತಾ ಇರಲಿ ಅದರ 100% ರೆಸ್ಪಾನ್ಸಿಬಿಲಿಟಿ ಇವತ್ತಿಂದ ನೀವು ತಗೊಳ್ಳಿ. ಆಕ್ಸೆಪ್ಟ್, ಏನೇ ಆಗ್ತಾ ಇರಲಿ, ಹಿಂದೇನೇ ಆಗಿರಲಿ, ಅದಕ್ಕೂ ನಾವೇ ರೆಸ್ಪಾನ್ಸಿಬಲ್, ಮುಂದೇನೇ ಆದರೂ ನಾನೇ ರೆಸ್ಪಾನ್ಸಿಬಲ್. ಜೊತೆಗೆ ಪಾಸಿಟಿವ್ ಇರಲಿ, ನೆಗೆಟಿವ್ ಇರಲಿ, ಅದರ 100% ರೆಸ್ಪಾನ್ಸಿಬಿಲಿಟಿ ನಂದೇ. ಆ ಜವಾಬ್ದಾರಿ ನೀವು ತಗೊಂಡಾಗ ಸಮಸ್ಯೆಗೆ ಸೊಲ್ಯೂಷನ್ ಕೂಡ ನೀವೇ ಅಟ್ರ್ಯಾಕ್ಟ್ ಮಾಡ್ತೀರ. ಸೊ ಇವತ್ತಿನಿಂದ ನೋ ಬ್ಲೇಮ್ ಗೇಮ್, ಫಸ್ಟ್ ಸ್ಟೆಪ್ಪೇ ಇದು, ಈ ಬ್ಲೇಮ್ ಗೇಮನ್ನು ಸ್ಟಾಪ್ ಮಾಡೋದು. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನು ಅಂತ ನೋಡೋಣ, ಬನ್ನಿ. ಸೊ ಸೆಕೆಂಡ್ ಸ್ಟೆಪ್ ಯಾವುದು ಅಂತ ಅಂದರೆ ಆಬ್ಸರ್ವ್ ಯುವರ್ ಫೀಲಿಂಗ್ಸ್ ಅಂತ ಅಂದರೆ ಯಾವುದಾದ್ರೂ ಒಂದು ವಿಷಯಕ್ಕೆ ನೀವು ಟ್ರಿಗರ್ ಆಗ್ತೀರಾ, ಪದೇ ಪದೇ ಟ್ರಿಗರ್ ಆಗ್ತೀರಾ ಆ ವಿಷಯಕ್ಕೆ ಅನ್ನೋದಾದರೆ ಆ ವಿಷಯ ಯಾವುದು, ಆ ವಿಷಯನ ನೆನಪು ಮಾಡಿಕೊಂಡಾಗ ನಿಮ್ಗೆ ಏನು ಫೀಲ್ ಆಗುತ್ತೆ, ಅಥವಾ ನಿಮ್ಮ ಫ್ರೆಂಡ್ಸ್ ಇರಲಿ, ಫ್ಯಾಮಿಲಿ ಮೆಂಬರ್ಸ್ ಇರಲಿ, ಸೊ ಯಾವುದಾದ್ರೂ ಒಂದು ವಿಷಯ ತೆಗೆದಾಗ ಸಡನ್ನಾಗಿ ನೀವು ರಿಯಾಕ್ಟ್ ಆಗ್ತೀರಾ ಅನ್ನೋದಾದರೆ ಆ ವಿಷಯ ಯಾವುದು. ಸೊ ಆ ರಿಯಾಕ್ಟ್ ಆಗಬೇಕಾದ್ರೆ ಅಥವಾ ಅವ್ರು ಹೇಳಿದಾಗ, ನಿಮಗೆ ಆ ವಿಷಯ ಹೇಳಿದಾಗ, ಬೈದಾಗ, ಟಾಂಟ್ ಮಾಡಿದಾಗ, ಸೊ ನಿಮ್ಗೆ ಏನು ಫೀಲ್ ಆಗುತ್ತೆ, ಸ್ಟಾರ್ಟ್ ಆಬ್ಸರ್ವಿಂಗ್ ದ ಫೀಲಿಂಗ್. ಈ ಟಾಕ್ಸಿನ್ ಎಮೋಷನ್ಸ್ ಎಲ್ಲ ಏನಿರುತ್ತೆ, ಸಿಟ್ಟಿರ್ಬೋದು, ಭಯ ಇರ್ಬೋದು, ಇರಿಟೇಷನ್ ಇರ್ಬೋದು, ಅದೆಲ್ಲ ಚಕ್ರಗಳಲ್ಲಿ ಮೇಜರ್ ಆಗಿ ಹೋಗಿ ಸ್ಟೋರ್ ಆಗೋದು. ಆ್ಯಂಡ್ ಚಕ್ರ ಅಫ್ಕೋರ್ಸ್ ಬಾಡಿ, ನಮ್ಮ ಬಾಡಿಯಲ್ಲೂ ಕೂಡ ಹೋಗಿ ಸ್ಟೋರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಭಯ ಆಗ್ತಾ ಇದೆ ಅಂತ ಅಂದರೆ ಅದು ಹಾರ್ಟ್, ಹಾರ್ಟಲ್ಲಿ ಹೋಗಿ ಆ ಭಯ ಸ್ಟೋರ್ ಆಗಿರುತ್ತೆ. ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ನಮ್ಗೆ ತುಂಬ ಹೆದರಿಕೆ ಆದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗೋದಾಗುತ್ತೆ. ಈ ಆ್ಯಂಗರ್ ಅನ್ನೋದು ನಮ್ಮ ಗಟ್ಟಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಅಂತಾರೆ. ಆ್ಯಂಡ್ ಆಲ್ಸೋ ಈ ನರ್ವಸ್ನೆಸ್ ಇದೆ ಅಲ್ಲ, ನರ್ವಸ್ನೆಸ್ ನಮ್ಮ ಹೊಟ್ಟೆಯಲ್ಲಿ ಫೀಲ್ ಆಗ್ತಾ ಇರುತ್ತೆ. ಅಂದರೆ ನೀವು ಯಾವಾಗ ನರ್ವಸ್ ಫೀಲ್ ಆಗ್ತೀರಾ, ಫಾರ್ ಎಕ್ಸಾಂಪಲ್ ಈಗ ಸ್ಟೇಜ್ ಫಿಯರ್ ಇರುತ್ತೆ ಅಥವಾ ಎಕ್ಸಾಮ್ ಫಿಯರ್ ಇರುತ್ತೆ, ಆ ನರ್ವಸ್ನೆಸ್ ಏನಿದೆ ಅದು ಹೊಟ್ಟೆಯಲ್ಲಿ ಒಂದು ರೀತಿ ಅನ್ಕಂಫರ್ಟೇಬಲ್ ಫೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೀವು ಯಾವುದೇ ಫೀಲಿಂಗ್ ಇರಲಿ, ಆ ಫೀಲಿಂಗ್ ಏನಿರುತ್ತೆ ಆ ಭಾವನೆ ನಿಮ್ಮ ಬಾಡಿ ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಡಿ ನಿಮಗೆ ಸೆನ್ಸೇಷನ್ ರೂಪದಲ್ಲಿ ಮೆಸೇಜಸ್ ಕೊಡ್ತಾ ಇರುತ್ತೆ. ಇವತ್ತಿನಿಂದ ನಿಮ್ಮ ಎದುರುಗಡೆ ಯಾರೇ ಹೇಗೆ ಮಾತಾಡಲಿ ಅಥವಾ ಯಾರೇ ಏನೇ ಅನ್ಲಿ, ಯಾರು ಎಷ್ಟೇ ಟ್ರಿಗರ್ ಮಾಡಲಿಕ್ಕೆ ಟ್ರೈ ಮಾಡಲಿ, ಟೇಕ್ ಇಟ್ ಆಸ್ ಅ ಚಾಲೆಂಜ್, ರಿಯಾಕ್ಟ್ ಮಾಡಬೇಡಿ. ರಿಯಾಕ್ಟ್ ಮಾಡೋದ್ರಿಂದ ಇನ್ನೂ ನಿಮ್ಮ ಬಾಡಿಯಲ್ಲಿ ಇನ್ನೂ ಅಡಿಕ್ಟಿವ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ, ಅದರಿಂದ ನಿಮಗೂ ಒಳ್ಳೇದಲ್ಲ ಆ್ಯಂಡ್ ಪರಿಸ್ಥಿತಿಯ ಕಂಟ್ರೋಲ್ ಏನಾಗುತ್ತೆ, ತಪ್ಪೋಗುತ್ತೆ ಅಷ್ಟೇ.
ಸೊ ಏನು ಮಾಡಬೇಕು ಈಗ? ಫಾರ್ ಎಕ್ಸಾಂಪಲ್, ನಿಮ್ಗೆ ಇಷ್ಟ ಆಗದೆ ಇರುವಂಥ ವಿಷಯನೇ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಆ್ಯಂಡ್ ನಿಮಗೆ ಗೊತ್ತು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನೀವು ಟ್ರಿಗರ್ ಆಗ್ತೀರಾ, ಅವ್ರಿಗೆ ಬ್ಯಾಕ್ ಆನ್ಸರ್ ಕೊಡ್ತೀರಾ ಅಂತ, ಬಿಫೋರ್ ಗಿವಿಂಗ್ ದೆಮ್ ಬ್ಯಾಕ್ ಆನ್ಸರ್, ಆ ಸೆನ್ಸೇಷನ್ ಆಗ್ತಾ ಇರುತ್ತಲ್ಲ, ಇರಿಟೇಷನ್ ಆಗ್ತಾ ಇರುತ್ತಲ್ಲ, ಆ ಒಂದು ರೀತಿ ವಿಚಿತ್ರ ಫೀಲ್ ಆಗ್ತಾ ಇರುತ್ತಲ್ಲ, ಅನ್ಕಂಫರ್ಟಬಲ್, ನಿಮ್ಮ ಬಾಡಿಯ ಯಾವ ಪಾರ್ಟ್ ಫೀಲ್ ಮಾಡ್ತಾ ಇದೆ ಅಂತ ಜಸ್ಟ್ ಆಬ್ಸರ್ವ್. ನಿಮಗೆ ನರ್ವಸ್ನೆಸ್ ಫೀಲ್ ಆಗ್ತಾ ಇದೆ, ಹೊಟ್ಟೆಯಲ್ಲಿ ಒಂದು ರೀತಿ ಫೀಲ್ ಆಗುತ್ತೆ, ಅಥವಾ ಇರಿಟೇಷನ್ ಆದಾಗ ಇಲ್ಲೆಲ್ಲ ಒಂದು ರೀತಿ ನರ್ವ್ ಎಳೆದಂಗೆ ಆಗೋದು, ತುಂಬ ಜಾಸ್ತಿ ಥಿಂಕ್ ಮಾಡಿದಾಗ, ಚಿಂತೆ ಮಾಡಿದಾಗ ಇಲ್ಲಿ ನಿಮ್ಮ ತಲೆಯಲ್ಲಿ ಒಂದು ರೀತಿ ನರ ಎಳೆದಂಗೆ ಆಗೋದು, ತುಂಬ ಭಾರ ಅನಿಸೋದು. ದ ಮೊಮೆಂಟ್ ಅವ್ರು ಹೇಳ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ನಿಮಗೆ ಎಲ್ಲಿ ನಿಮಗೆ ಫೀಲ್ ಆಗುತ್ತೆ, ಅಥವಾ ನೀವೇ ಯೋಚನೆ ಮಾಡ್ತಾ ಇದ್ದೀರಾ ಪಾಸ್ಟ್ ಬಗ್ಗೆ ಅಥವಾ ಯಾವುದೇ ಒಂದು ಇನ್ಸಿಡೆಂಟ್ ಬಗ್ಗೆ ಅಂತ ಅಂದರೆ, ನಿಮ್ಮ ಬಾಡಿ ಪಾರ್ಟಲ್ಲಿ ಎಲ್ಲಿ ಫೀಲ್ ಆಗ್ತಾ ಇದೆ ಅಂತ ಜಸ್ಟ್ ಆಬ್ಸರ್ವ್ ಮಾಡಿ, ಆ ಸೆನ್ಸೇಷನನ್ನು ಆಬ್ಸರ್ವ್ ಮಾಡಿ. ದೀಪಕ್ ಚೋಪ್ರಾ, ಬೆಸ್ಟ್ ಸೆಲ್ಲಿಂಗ್ ಆಥರ್, ಇಂಡಿಯನ್ ಅಮೆರಿಕನ್ ಆಥರ್ ಅವರು, ಸೊ ಅವ್ರು ಹೇಳ್ತಾರೆ, ವಾಟ್ ದೇ ಆರ್ ಸೇಯಿಂಗ್ ಅಂತ ಅಬ್ಸರ್ವ್ ಮಾಡೋದು ಬಿಟ್ಟು ನನ್ನ ಬಾಡಿ ಏನು ಹೇಳ್ತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು ಅಂತ. ಅಂದರೆ ನಿಮ್ಮ ಎದುರುಗಡೆ ಇರೋರು ಏನು ಹೇಳ್ತಾ ಇದ್ದಾರೆ, ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳೋದಕ್ಕಿಂತ, ಅದನ್ನು ಅಬ್ಸರ್ವ್ ಮಾಡೋಕ್ಕಿಂತ ಮುಂಚೆ ಅದನ್ನ ಕೇಳಿ, ನನ್ನ ಬಾಡಿಯ ಯಾವ ಪಾರ್ಟಲ್ಲಿ ಆ ಸೆನ್ಸೇಷನ್ ಆಗ್ತಾ ಇದೆ, ಆ ಸೆನ್ಸೇಷನ್ ಹೆಂಗೆ ಆಗ್ತಾ ಇದೆ, ಸೊ ಇಲ್ಲಿ ಎಳಿತಾ ಇದೆಯಾ, ಇಲ್ಲಿ ತಲೆನೋವು ಬರ್ತಾ ಇದೆಯಾ, ತಲೆನೋವಿನ ಇಂಟೆನ್ಸಿಟಿ ಹೇಗಿದೆ. ನೀವೇನಾದ್ರು ನಿಮ್ಮ ಬಾಡಿ ಮೇಲೆ ಫೋಕಸ್ ಮಾಡಿದ್ದೇ ಆದರೆ, ಬೇರೆಯವ್ರ ಮಾತಿಗಿಂತ ನಿಮ್ಮ ಬಾಡಿ ಸೆನ್ಸೇಷನ್ ಮೇಲೆ ಏನಾದರೂ ನೀವು ಫೋಕಸ್ ಮಾಡಿದ್ದೇ ಆಗಿದ್ದರೆ, ಆ ಪರಿಸ್ಥಿತಿಯಲ್ಲಿ ನೀವು ರಿಯಾಕ್ಟ್ ಮಾಡಲ್ಲ, ಸ್ವಲ್ಪ ಟೈಮ್ ಉಳಿಯುತ್ತೆ, ಆ ಟೈಮಲ್ಲಿ ನೀವು ರೆಸ್ಪಾಂಡ್ ಮಾಡೋದನ್ನು ಕಲಿತೀರ, ಡೈವರ್ಟ್ ಆಗ್ತೀರ ಈಸಿಯಾಗಿ. ರಿಯಾಕ್ಟ್ ಆಗಬೇಕು ಅನ್ನೋದ್ರಿಂದ ರೆಸ್ಪಾಂಡ್ ಮಾಡೋವಲ್ಲಿ ನೀವು ಡೈವರ್ಟ್ ಆಗ್ತೀರ, ಪಾಸಿಟಿವ್ ಡೈವರ್ಷನ್ ಆಗುತ್ತೆ. ಸೊ ಆದ ಕಾರಣ ಇಷ್ಟು ದಿವಸದಿಂದ ಒಂದೇ ವಿಷಯಕ್ಕೆ ನೀವು ಒಂದೇ ರೀತಿ ಟ್ರಿಗರ್ ಆಗೋದು, ಒಂದೇ ರೀತಿ ರಿಯಾಕ್ಟ್ ಮಾಡೋದು ಆಗ್ತಾ ಇದ್ರಿ ಅಲ್ವಾ, ಚೇನ್ ಲಿಂಕ್ ಏನಿದೆ ಅದು ಕಟ್ ಆಗುತ್ತೆ, ಕಂಡೀಷನ್ಡ್ ರಿಯಾಕ್ಷನ್ ಏನಿದೆ ಅದು ಕಟ್ ಆಗುತ್ತೆ. ಒನ್ಸ್ ಈ ಅಭ್ಯಾಸ ತಪ್ಪು ಹೋಯಿತು ಅಂತ ಅಂದರೆ ಮತ್ತೆ ನೀವು ಅದೇ ವಿಷಯಕ್ಕೆ ರಿಯಾಕ್ಟ್ ಆಗಲ್ಲ, ಬಿಕಾಸ್ ಬೇರೆಯವರ ಮಾತು ಅಥವಾ ಬೇರೆಯವರ ವರ್ತನೆ ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಬಟ್ ನಮ್ಮ ಕಂಟ್ರೋಲಲ್ಲಿ ಇರೋದು ನಾವು ಅದನ್ನು ಹೇಗೆ ನಿಭಾಯಿಸ್ತೀವಿ ಅಥವಾ ಹೇಗೆ ತಗೊಳ್ತೀವಿ, ಯಾವ ರೀತಿ ತಗೊಳ್ತೀವಿ, ಅದಷ್ಟೇ ನಮ್ಮ ಕೈಯಲ್ಲಿರೋದು. ಸೊ ಆದ ಕಾರಣ ರಿಯಾಕ್ಟ್ ಮಾಡೋದ್ರಿಂದ ಖಂಡಿತ ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್, ಆಕ್ಟಿವ್ ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಗೇನ್ ಬಾಡಿ ಬ್ಯಾಲೆನ್ಸ್ ಡಿಸ್ಟರ್ಬ್ ಆಗುತ್ತೆ. ಸೊ ಒಂದೇ ಥರ ರಿಯಾಕ್ಟ್ ಮಾಡಿ ಮಾಡಿ ನಿಮ್ಮ ಬಾಡಿಯಲ್ಲಿ ನಿಮ್ಮ ಬ್ರೈನ್ನಲ್ಲಿ ಆ ರಿಯಾಕ್ಷನ್ ಫೀಡ್ ಆಗಿರುತ್ತೆ. ಜಸ್ಟ್ ನಿಮಗೆ ಯಾರು ಮಾತಾಡದೇ ಇರಲಿ, ಆ ನೆನಪು ಬಂದಾಗಲೂ ನೀವು ಅಗೇನ್ ಅದೇ ಥರ ರಿಯಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರ, ಅಗೇನ್ ಅದೇ ಥರ ಮೂಡ್ ಔಟ್ ಆಗೋದು ಸ್ಟಾರ್ಟ್ ಆಗಿ. ಈ ಮೂಡ್ ಔಟ್ ಅನ್ನೋದು ಏನಿದೆ ಅಲ್ಲ, ಇಟ್ ಇಸ್ ಅ ಕಂಡೀಷನ್ ರಿಯಾಕ್ಷನ್. ಯಾವುದೋ ಒಂದು ವಿಷಯ ಫೀಡ್ ಆಗಿರುತ್ತೆ, ಈ ಥರ ಆದರೆ ಹಿಂಗಾಗಿರುತ್ತೆ ಅಂತ, ಆ ವಿಷಯಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಮಾತಿರಲಿ, ಹಾಡಿರಲಿ, ಸೌಂಡ್ ಇರಲಿ, ಏನಾದರೂ ಬಂದ ತಕ್ಷಣ ಸಾಕು, ಯು ಸ್ಟಾರ್ಟ್ ರಿಯಾಕ್ಟಿಂಗ್ ಇಟ್. ಸೊ ಆದ ಕಾರಣ ಇವತ್ತಿಂದ ಆ ಚೇನ್ ಲಿಂಕನ್ನು ತಪ್ಪಿಸಿ ಈ ಸ್ಟೆಪ್ನ ಫಾಲೋ ಮಾಡಿ. ನಿಮ್ಮ ಎದುರುಗಡೆ ಇರೋರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಆ ಮಾತಿನಿಂದ ನಿಮ್ಮ ಬಾಡಿಯಲ್ಲಿ ಏನು ಸೆನ್ಸೇಷನ್ ಆಗ್ತಾ ಇದೆ ಆ ಸೆನ್ಸೇಷನನ್ನು ಜಸ್ಟ್ ಅಬ್ಸರ್ವ್ ಮಾಡಿದರೆ ಸಾಕು, ಯು ಸ್ಟಾರ್ಟ್ ಡೈವರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತೀರ. ಸೊ ಡೈವರ್ಟ್ ಆದಾಗ ಎಲ್ಲೋ ಒಂದು ಕಡೆ ಆ ಫೀಲಿಂಗ್ ಇರಲಿ, ಆ ವೆಂಟ್ ಆಫ್ ಮಾಡೋದಿರಲಿ, ಅದು ಇಂಟೆನ್ಸ್ ಆಗಿರಲ್ಲ, ಆ ಪರಿಸ್ಥಿತಿನ ನೀವು ಹಂತ ಹಂತವಾಗಿ ಗೆದ್ದಾಗೆ. ಸೊ ಮೂರನೇ ಸ್ಟೆಪ್ ಯಾವುದು ಅಂತ ನೋಡೋಣ ಬನ್ನಿ. ಥರ್ಡ್ ಸ್ಟೆಪ್ ಯಾವುದು ಅಂತ ಅಂದರೆ, ಸೊ ಈ ಇನ್ಸಿಡೆಂಟನ್ನೆಲ್ಲ ನೆನಪು ಮಾಡಿಕೊಂಡ್ರೆ ನೀವು ಯಾವ ಥರ ರಿಯಾಕ್ಟ್ ಮಾಡ್ತಿದ್ರಿ ಅದನ್ನು ನೆನಪು ಮಾಡಿಕೊಂಡ್ರಿ. ಬಟ್ ಆಕ್ಸೆಪ್ಟ್ ಯುವರ್ ಫೀಲಿಂಗ್, ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಆ ಇನ್ಸಿಡೆಂಟ್ ಅಥವಾ ಆ ವಿಷಯ ಅಥವಾ ನಿಮ್ಮ ಚಿಂತೆ ನಿಮ್ಮ ಕನ್ಸರ್ನ್ಗೆ ರಿಲೇಟೆಡ್ ಆಗಿರುವಂಥ ಏನೇ ನೆಗೆಟಿವ್ ಫೀಲಿಂಗ್ ಬಂದರೂ ಕೂಡ ಆಕ್ಸೆಪ್ಟ್ ಇಟ್. ಸೊ ಕಂಪ್ಲೀಟಾಗಿ ಪಾಸಿಟಿವ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ, 100% ಆಪ್ಟಿಮಿಸ್ಟಿಕ್ ಆಗಿರಲಿಕ್ಕೂ ಸಾಧ್ಯ ಇಲ್ಲ. ಒಂದು ಸ್ವಲ್ಪ ಪಾಸಿಟಿವಿಟಿ ನಿಮ್ಮಲ್ಲಿ ಜಾಸ್ತಿ ಆದರೂ ಅದರ ಪವರ್, ಅದರ ಇಫೆಕ್ಟ್ ಜಾಸ್ತಿ ಇರುತ್ತೆ. ಇವತ್ತಿನಿಂದ ಯಾವುದೇ ಒಂದು ವಿಷಯದ ಬಗ್ಗೆ ಆಗಲಿ ನೆಗೆಟಿವ್ ಫೀಲಿಂಗ್ ಬಂದಾಗ ಡೋಂಟ್ ಬೀಟ್ ಅಪ್ ಆನ್ ಯುವರ್ಸ್. ಈ ಪಾಸಿಟಿವಿಟಿ ಅಥವಾ ಈ ಮೈಂಡ್ಫುಲ್ನೆಸ್ ಫಾಲೋ ಮಾಡಿದ ತಕ್ಷಣ ನೆಗೆಟಿವಿಟಿ ಬರೋದು ಸ್ಟಾಪ್ ಆಗುತ್ತೆ ಅನ್ನೋ ಭ್ರಮೆಯಲ್ಲಿರಬೇಡಿ, ಬಂದೇ ಬರುತ್ತೆ. ಥಾಟ್ಸ್ ಪಾಸಿಟಿವ್ ಅಥವಾ ನೆಗೆಟಿವ್ ಅದನ್ನು ನೀವು ಲೇಬಲ್ ಮಾಡಿರೋದಷ್ಟೇ, ಥಾಟ್ಸ್ ಬರೀ ಥಾಟ್ಸ್ ಅಷ್ಟೇ, ನಿಮ್ಗೆ ಯಾವ ಥಾಟ್ಸ್ ಬೇಕೋ ಅದನ್ನು ತಗೊಳ್ಬೋದು. ಕೆಲವೊಂದ್ಸಲ ಎಷ್ಟೇ ನಾವು ಮೈಂಡ್ಫುಲ್ನೆಸ್ ಫಾಲೋ ಮಾಡ್ತಾ ಇದ್ರೂ ಕೂಡ ವಿ ಸ್ಟಾರ್ಟ್ ಅಲ್ಲ ಸ್ವಲ್ಪ ನೆಗೆಟಿವ್ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಫ್ರಸ್ಟ್ರೇಟ್ ಆಗುತ್ತೆ ಕೆಲವೊಂದ್ಸಲ. ಈ ಮೈಂಡ್ಫುಲ್ನೆಸ್ ಇಂದ ಏನು ಹೆಲ್ಪ್ ಅಂತ ಅಂದರೆ, ಈ ನೆಗೆಟಿವ್ ಫೀಲಿಂಗ್ ಬಂದರೂ ಕೂಡ ನೀವು ಅದ್ರ ಜೊತೆ ಜಾಸ್ತಿ ಹೋಗಲ್ಲ, ಬದಲಾಗಿ ಈಸಿಯಾಗಿ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಗೊತ್ತಾಗುತ್ತೆ ನಿಮಗೆ. ಸೊ ಒಂದ್ ಸತ್ಯ ಅರ್ಥ ಮಾಡ್ಕೊಳ್ಳಿ, ಆಕ್ಸೆಪ್ಟ್ ಯುವರ್ ಫೀಲಿಂಗ್ಸ್, ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಆಕ್ಸೆಪ್ಟ್ ಮಾಡಿ. ಸೊ ಈ ವಿಷಯದ ಬಗ್ಗೆ ಯಾವುದೇ ವಿಷಯ ಈಗ ನಾನು ರಿಕಾಲ್ ಮಾಡ್ಕೊಳ್ಳಿ ಅಂತ ಹೇಳಿದೆ, ಆ ರಿಕಾಲ್ ಮಾಡಿದಂಥ ವಿಷಯದ ಬಗ್ಗೆ ನಿಮ್ಗೆ ಗಿಲ್ಟ್ ಇರಲಿ, ಆ್ಯಂಗರ್ ಇರಲಿ, ಫ್ರಸ್ಟ್ರೇಷನ್ ಇರಲಿ, ಎಲ್ಲವನ್ನು ಆಕ್ಸೆಪ್ಟ್, ಜಸ್ಟ್ ಆಕ್ಸೆಪ್ಟ್. ಆ ಫೀಲಿಂಗ್ಸ್ ಬಂದಾಗ ಇಟ್ಸ್ ಓಕೆ, ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ನನಗೆ ಪಾಸಿಟಿವ್ ನೆಗೆಟಿವ್ ಎರಡೂ ಭಾವನೆ ಫೀಲಿಂಗ್ಸ್ ಬರುತ್ತೆ, ಅದನ್ನು ನಾನು ಕಂಪ್ಲೀಟಾಗಿ ಆಕ್ಸೆಪ್ಟ್ ಮಾಡ್ತೀನಿ ಅಂತ ಜಸ್ಟ್ ಸ್ಟಾರ್ಟ್ ಟೆಲಿಂಗ್ ಯುವರ್ ಸೆಲ್ಫ್ ಇಟ್ಸ್ ಓಕೆ, ಐ ಆಕ್ಸೆಪ್ಟ್ ಮೈ ಸೆಲ್ಫ್,
ವಿತ್ ಅ ನೆಗೆಟಿವ್ ಫೀಲಿಂಗ್ಸ್, ಐ ಆಕ್ಸೆಪ್ಟ್ ಮೈ ಸೆಲ್ಫ್ ವಿತ್ ಅ ಫ್ರಸ್ಟ್ರೇಷನ್, ಅಂದರೆ ನನ್ನ ನಾನು ಈ ಫ್ರಸ್ಟ್ರೇಷನ್ ಜೊತೆಗೂ ಸ್ವೀಕರಿಸ್ತೀನಿ, ನನ್ನ ನಾನು ಈ ಸಿಟ್ಟಿನ ಜೊತೆಗೂ ಸ್ವೀಕರಿಸ್ತೀನಿ. ಒಟ್ಟಾರೆ ನನ್ನ ನೆಗೆಟಿವ್ ಸೈಡ್ ಇರಲಿ, ನೆಗೆಟಿವ್ ಥಾಟ್ ಇರುವಂಥ ಮೈಂಡ್ ಸೆಟ್ ಇರುವಂಥ ಸೈಡನ್ನು ಕೂಡ ಆಕ್ಸೆಪ್ಟ್ ಮಾಡ್ತೀನಿ ಅಂತ ಜಸ್ಟ್ ಸ್ಟಾರ್ಟ್ ಆಕ್ಸೆಪ್ಟಿಂಗ್ ಇಟ್. ಇಟ್ ಇಸ್ ಕ್ವೈಟ್ ನ್ಯಾಚುರಲ್ ಅನ್ನೋ ಥರ. ಈ ಪಾಸಿಟಿವಿಟಿಯನ್ನು ಹೆಂಗೆ ನೀವು ಗ್ರ್ಯಾಬ್ ಮಾಡ್ಲಿಕ್ಕೆ ಹೋಗ್ತೀರ, ನೆಗೆಟಿವ್ ಥಾಟ್ಸ್ ಬಂದಾಗ ನಿಮ್ಮನ್ನು ನೀವು ಬ್ಲೇಮ್ ಮಾಡಿದ್ರೆ ಆಕ್ಸೆಪ್ಟ್ ಮಾಡಿ, ಯು ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಇಟ್ ಇಸ್ ಕ್ವೈಟ್ ಕಾಮನ್ ಟು, ಏನಂತಾರೆ, ಪಾಸಿಟಿವ್ ಫೀಲ್ ಬರೋದು ಕಾಮನ್ನೇ, ನೆಗೆಟಿವ್ ಬರೋದು ಅಷ್ಟೇ ಕಾಮನ್. ಫೋರ್ತ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಇದು. ಏನು ಅಂತ ಅಂದರೆ, ಈಗ ನೀವು ಗುರುತಿಸಿದಿರ ನೀವು ಯಾವ ವಿಷಯಕ್ಕೆ ಡಿಸ್ಟರ್ಬ್ ಆಗ್ತೀರಾ, ಹೆಂಗೆ ನೀವು ಟ್ರಿಗರ್ ಆಗೋದ್ರಿಂದ ಹೊರಗೆ ಬರೋದು, ಹೇಗೆ ನಿಮ್ಮನ್ನು ನೀವು ಆಕ್ಸೆಪ್ಟ್ ಮಾಡೋದು, ಎಲ್ಲಾನ ನೀವು ಗುರುತಿಸಿದ್ರೆ ಗೊತ್ತಾಗಿದೆ ನಿಮಗೆ. ಈ ಸ್ಟೆಪ್ ಏನು ಅಂತ ಅಂದರೆ, ಲೆಟ್ ಗೋ ಆಫ್ ಆಲ್ ದ ನೆಗೆಟಿವ್ ಫೀಲಿಂಗ್ಸ್. ಅಂತ ಅಂದರೆ, ಒಂದು ಪೆನ್ ಮತ್ತು ಪೇಪರ್ ತಗೊಂಡು ಅದರಲ್ಲಿ ನಿಮ್ಗೆ ಯಾರು ನೋವು ಮಾಡಿದ್ದಾರೆ, ಇನ್ನೂ ಅವರಿಗೆ ವಾಪಸ್ ಏನಾದರೂ ಹೇಳಬೇಕಾಗಿದೆಯಾ, ಇನ್ನೂ ಸಿಟ್ಟಲ್ಲಿ ಹೇಳಬೇಕಾಗಿದೆಯಾ, ಅಥವಾ ಪ್ರಶ್ನೆ ಕೇಳಬೇಕಾಗಿದೆಯಾ, ಏನು ಕೇಳಬೇಕು ಅದನ್ನು ಡೈರೆಕ್ಟಾಗಿ ಪೆನ್ ತಗೊಂಡು ಪೇಪರ್ ಮೇಲೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ಎಕ್ಸಸೈಸ್ ಆ್ಯಕ್ಚುಲಿ ಒಂದು ಸ್ಟೂಡೆಂಟ್ಗೆ ಕೊಟ್ಟಾಗ ಅವರು ಸ್ವಲ್ಪ ಡೀಪರ್ ಲೆವೆಲಲ್ಲಿ ಹರ್ಟ್ ಆಗಿದ್ರು. ಸೊ ಆ ಏನೇನಿದೆ, ಒಬ್ಬ ವ್ಯಕ್ತಿಯಿಂದ ಏನು ಹರ್ಟ್ ಆಗಿತ್ತು ಅದನ್ನು ಬರೀರಿ ಒಂದು ಪೇಪರ್ ಮೇಲೆ ಅಂದಾಗ, ಶಿ ಸ್ಟಾರ್ಟೆಡ್ ರೈಟಿಂಗ್. ಬರಿತಾ 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 ಅವ್ರ ಸಿಟ್ಟು ಎಷ್ಟು ಹೊರಗಡೆ ಬಂತು ಅಂತ ಅಂದರೆ, ಆ ಪೆನ್ ತಗೊಂಡು ಆ ಪೇಪರ್ ಮೇಲೆ ಕುಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಲಿಟ್ರಲಿ ಅವರು ಆ ಪೇಜನ್ನು ಹರಿದು ಬಿಸಾಕಿದ್ರು, ಆಯಿತಾ, ಪೆನ್ನಿಂದಾನೇ ಚುಚ್ಚಿ 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 ಹರಿದು ಬಿಸಾಕಿದ್ರು. ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಹೇಗೆ ಫೀಲ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಶಿ ವಾಸ್ ಹ್ಯಾಪಿ. ಸೊ ಆ ಏನು ಆ ವ್ಯಕ್ತಿ ಬಗ್ಗೆನೂ ಏನು ಫೀಲಿಂಗ್ಸ್ ಇರಲಿಲ್ಲ ಅವರಿಗೆ, ಅಥವಾ ತಮ್ಮ ಮನಸ್ಸಿನಲ್ಲಿ ಆ ಮೆಮರಿ ಕೂಡ ಇರಲಿಲ್ಲ. ಅಂದರೆ ನೀವೇನು ಮಾಡಬೇಕು ಅಂತ ಅಂದರೆ, ಈಗ ಪೆನ್ ಪೇಪರ್ ತಗೊಂಡು ಯಾರಿಂದ ನಿಮಗೆ ನೋವಾಗಿದೆ, ನಿಮ್ಗೆ ಅನಿಸುತ್ತೆ ಇವರಿಂದ ಹಿಂಗಾಯಿತು ಅಂತ ಅಂದರೆ, ಸರಿ ಪರವಾಗಿಲ್ಲ, ಏನು ನೋವಾಗಿದೆ ಅವ್ರಿಗೆ ನೀವು ಏನು ಉಲ್ಟಾ ಹೇಳಬೇಕು, ಏನು ಹೇಳಬೇಕು. ಅಫ್ಕೋರ್ಸ್ ಫಿಸಿಕಲಿ ನೀವು ಅವ್ರ ಹತ್ರ ಹೋಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಫೇಸ್ ಟು ಫೇಸ್ ಹೇಳಲಿಕ್ಕೆ ಸಾಧ್ಯ ಇಲ್ಲ, ದೊಡ್ಡ ಜಗಳ ಆಗತ್ತೆ ಅಂತ ಅಂದರೆ, ಸೊ ಏನನ್ನು ಹೇಳಬೇಕು ಅದನ್ನು ನೀವು ಪೆನ್ನಲ್ಲಿ ಬರೀರಿ. ಸೊ ನೀವು ಹಾಗೆ ಮಾಡಿದ್ರಿ, ಹೀಗೆ ಮಾಡಿದ್ರಿ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು, ಬರೀರಿ ಬರೀರಿ ಬರೀರಿ. ಬ್ಯಾಡ್ ವರ್ಡ್ಸ್ ಬಂದರೂ ಬರೀರಿ, ಕೆಟ್ಟದಾಗಿ ಮಾತಾಡಬೇಕು, ಕ್ವೆಶನ್ ಮಾಡಬೇಕು ಅಂತಂದ್ರೂ ಬರೀರಿ ಬರೀರಿ ಬರೀರಿ. ಕೈ ನೋವಾಗೋವರೆಗೂ ಬರೀರಿ, ವೆಂಟ್ ಆಫ್ ಮಾಡಿ, ಆಮೇಲೆ ಆ ಪೇಪರ್ನ ಅದು ನಿಮ್ಮ ಮುಖದ ಎದುರುಗಡೆ ಇರಬೇಕು. ಸೊ ಅದನ್ನು ನೀಟಾಗಿ ಚಿಕ್ಕ ಚಿಕ್ಕ ಪೀಸಾಗಿ, ತುಂಬ ಒಂದೊಂದು ಪೀಸನ್ನು ಅಷ್ಟೇ ಚಿಕ್ಕ ಚಿಕ್ಕ ಪೀಸಾಗಿ ಹರಿದು 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 ಡಸ್ಟ್ಬಿನ್ನಿಗೆ ಹಾಕಿ. ಇದು ಸೈಕಲಾಜಿಕಲಿ ಪ್ರೂವನ್ ಮೆಥಡ್. ನಿಮ್ಗೇನು ನಿಮ್ಮ ಮನಸ್ಸು ಒಳಗಡೆ ಎಲ್ಲ ಸ್ಟೋರ್ ಆಗಿದೆಯಲ್ಲ, ಆ ಟಾಕ್ಸಿನ್ನ ಹೊರಗೆ ಹಾಕಲಿಕ್ಕೆ ಇಫೆಕ್ಟಿವ್ ವೇ ಅಂತ. ಸೊ ಅದನ್ನು ಬರೆದು 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 ಅದನ್ನು ನೀಟಾಗಿ ಚಿಕ್ಕ ಚಿಕ್ಕ ಚೂರ್ ಮಾಡಿ ಹರಿದು ನೀವು ಬಿಸಾಕಿದ್ರಿ, ಅದನ್ನು ಡಸ್ಟ್ಬಿನ್ನಿಗೆ ಹಾಕಿದ್ರಿ ಅಂತ ಅಂದರೆ ವೆಂಟ್ ಆಫ್ ಆಯಿತು ಅಂತ ಅರ್ಥ. ನೋಡಬೇಕಾದ್ರೆ ನೀವು ಅದನ್ನು ಬರೆದು ಹರಿದು ಹಾಕಬೇಕಾದ್ರೆ ಒಂದು ರೀತಿಯ ರಿಲ್ಯಾಕ್ಸೇಷನ್ ಫೀಲ್ ನಿಮ್ಮಲ್ಲಿ ಆಗ್ತಾ ಇರುತ್ತೆ. ಸರಿ, ಲೆಟ್ ಗೋ ಮಾಡಿದ್ರಿ. ಸೊ ನಾಲ್ಕನೇ ಸ್ಟೆಪ್ ಲೆಟ್ ಗೋ ಆಯಿತು. ಲೆಟ್ ಗೋ ಆದಮೇಲೆ ಐದನೇ ಸ್ಟೆಪ್ ಏನು, ಕೆಲವೊಂದ್ಸಲ ನಮ್ಮ ಮನಸ್ಸಿನ ವಿಚಾರ ಇರ್ಬೋದು, ಭಾವನೆ ಇರ್ಬೋದು, ಬೇರೆಯವ್ರ ಹತ್ರ ಶೇರ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಎಷ್ಟೋ ಸಲ ಬೇರೆಯವ್ರ ಹತ್ರ ಶೇರ್ ಮಾಡಿದಾಗ ಮನಸ್ಸು ಹಗುರ ಆಗುತ್ತೆ. ಅಂಥ ಟ್ರಸ್ಟ್ ವರ್ದಿ ಪೀಪಲ್, ನಂಬಿಕೆಗೆ ಅರ್ಹರಾದ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ದರೆ ಅವ್ರ ಹತ್ರ ನೀವು ನಿಮ್ಮ ಮನಸ್ಸಿನ ಭಾವನೆ ಏನಿದೆ ಪಾಸಿಟಿವ್ ಇರಲಿ, ನಿಮ್ಮನ್ನು ಜಡ್ಜ್ ಮಾಡಲ್ಲ ಅನ್ನೋ ಖಾತ್ರಿ ಆದಮೇಲೆ ಅವ್ರಿಗೆ ನೀವು ಖಂಡಿತ ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ಏನು ಪಾಸಿಟಿವ್ ಏನು ನೆಗೆಟಿವ್ ಎಲ್ಲವನ್ನು ಯು ಕ್ಯಾನ್ ಶೇರ್ ವಿತ್ ದೆಮ್. ಹವೆವರ್ ಅವ್ರು ನಿಮ್ಮನ್ನು ಜಡ್ಜ್ ಮಾಡಲ್ಲ, ಹವೆವರ್ ನಿಮಗೊಂದು ಒಳ್ಳೆ ರೀತಿ ಸಲಹೆ ಕೂಡ ಸಿಗ್ಬೋದು. ಅವ್ರ ಹತ್ರ ಮಾತಾಡೋದ್ರಿಂದ ನಿಮಗೆ ರಿಲೀಫ್ ಸಿಗುತ್ತೆ ಅನ್ನೋದಾದರೆ ಹೋಗಿ ಅವ್ರ ಹತ್ರ ಮಾತಾಡಿ, ಅವೆಲ್ಲ ನೆಗೆಟಿವಿಟಿಯನ್ನು ಅಥವಾ ಆ ಎಲ್ಲ ಬೇಜಾರ್ ಫೀಲಿಂಗ್ನ ರಿಲೀಸ್ ಮಾಡಿಬಿಡಿ. ಪೇಪರ್ ಮೇಲೆ ನಿಮಗೆ ರಿಲೀಸ್ ಮಾಡಿದರೂ ಕೂಡ ಸಮಾಧಾನ ಆಗಲಿಲ್ಲ ಅಂತಂದರೆ, ಆ ವ್ಯಕ್ತಿ ಜೊತೆ, ಆ ಟ್ರಸ್ಟ್ ವರ್ದಿ ನಂಬಿಕೆಗೆ ಅರ್ಹ ಆದ ವ್ಯಕ್ತಿ ಜೊತೆ ನಿಮ್ಮ ಮನಸ್ಸಿನ ಮಾತನ್ನು ನೀವು ಶೇರ್ ಮಾಡಿ, ಅದನ್ನು ಕಂಪ್ಲೀಟ್ ಆಗಿ ಅಲ್ಲಿಗೆ ವೆಂಟ್ ಆಫ್ ಮಾಡಿಬಿಡಿ. ಸಿಕ್ಸ್ತ್ ಸ್ಟೆಪ್ ಏನು ಅಂತ ಅಂದರೆ, ಸೆಲೆಬ್ರೇಟ್ ಯುವರ್ ವಿನ್. ಇಷ್ಟು ವರ್ಷದ ಮನಸ್ಸಿನಲ್ಲಿ ಹಿಡಿದಿಟ್ಕೊಂಡಂತಹ ಎಲ್ಲ ನೆಗೆಟಿವ್ ಫೀಲಿಂಗ್ಸ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಗುರುತಿಸಿ ಬದಲಾಯಿಸ್ಕೊಂಡು ಅದನ್ನು ವೆಂಟ್ ಆಫ್ ಮಾಡಿ ಎಲ್ಲ ರೀತಿಯಲ್ಲಿ ಹೊರಗೆ ಹಾಕಿದ್ದೀರಾ ಅಂತಂದರೆ, ಒಂದು ಸಣ್ಣ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತೂ ನೀವು ನಿಮಗೆ ಕೊಡಲೇಬೇಕು. ಯಾವ ರೂಪದಲ್ಲಿ, ನಿಮ್ಗೆ ಇಷ್ಟವಾದ ತಿಂಡಿಯನ್ನು ತರಿಸ್ಕೊಂಡು ತಿನ್ನೋದ್ರ ರೂಪದಲ್ಲಿ ಇರ್ಬೋದು, ಅಥವಾ ನಿಮ್ಗೆ ಏನು ಬೇಕೋ ಅದನ್ನು ನಿಮಗೆ ನೀವು ಕಾಫಿ ಟೀ ಏನಾದರೂ ನಿಮಗೆ ಇಷ್ಟ ಇದ್ದರೆ ನೀವು ಅದನ್ನು ನಿಮಗೋಸ್ಕರ ನೀವು ಪ್ರಿಪೇರ್ ಮಾಡಿ ಕುಡಿಬೋದು, ಅಥವಾ ರೋಸ್ ಬೈ ಮಾಡ್ಬೋದು ನಿಮಗೋಸ್ಕರ ನೀವು. ಇಟ್ಸ್ ಏನಂತಾರೆ, ಟೋಕನ್ ಆಫ್ ಲವ್. ಸೊ ಆ ರೋಸ್ ನಿಮಗೋಸ್ಕರ, ನೀವು ಫ್ಲವರ್ನ ನಿಮಗೋಸ್ಕರ ನೀವು ಬೈ ಮಾಡಿ, ಯು ಕ್ಯಾನ್ ಸೆಲೆಬ್ರೇಟ್ ದ ವಿನ್. ವಿನ್ ಅಂದ ತಕ್ಷಣ ಬರೀ ಎಕ್ಸಾಮ್ ಸಕ್ಸಸ್, ಜಾಬ್ ಸಿಕ್ತು, ಬಿಸ್ನೆಸ್ ಸಕ್ಸಸ್ ಅಷ್ಟೇ ಅಲ್ಲ,
ದಿನ ನೀವು ಈ ಮೈಂಡ್ಫುಲ್ನೆಸ್ ಹಾದಿಯಲ್ಲಿ ಏನು ನಡೀತಾ ಇದ್ದೀರಾ ಅಲ್ಲ, ಒಂದು ಸಣ್ಣ ಸಣ್ಣ ವಿನ್ ಏನು ನಿಮಗೆ ಸಿಗುತ್ತಲ್ಲ, ಅದೆಲ್ಲವನ್ನು ನೀವು ಸೆಲೆಬ್ರೇಟ್ ಮಾಡ್ತಾ ಹೋಗಿ, ಅದು ಕೊಡುವಂಥ ಶಕ್ತಿನೇ ಬೇರೆ. ಇವತ್ತಿನಿಂದ ಓವರ್ ಥಿಂಕ್ ಮಾಡಿ, ಮನಸ್ಸಿನಲ್ಲಿ ಜಾಸ್ತಿ ಭಾರನ ಇಟ್ಕೊಳ್ಳೋಗಿಂತ ಈ ಸ್ಟೆಪ್ಸ್ನ ಫಾಲೋ ಮಾಡಿ ನೋಡಿ, ಖಂಡಿತ ನಿಮಗೆ ರಿಲ್ಯಾಕ್ಸೇಷನ್ ಸಿಕ್ಕೇ ಸಿಗುತ್ತೆ. ಖಂಡಿತ ನೀವು ಎಷ್ಟೇ ಸೀರಿಯಸ್ ಆದಂತೆ, ಎಷ್ಟೇ ಬೇಜಾರಾಗಿರುವಂಥ ಮನಸ್ಸಿನಲ್ಲಿ ಭಾವನೆಯನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ರೂ ಕೂಡ ಅದನ್ನು ಈಸಿಯಾಗಿ ರಿಲೀಸ್ ಆಗುತ್ತೆ, ಜೊತೆಗೆ ಯು ಫೀಲ್ ಕಾಮ್. ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತ ತಿಳಿಸಿ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.